ಅವಲಕ್ಕಿ ಕೃಷ್ಣನಿಗೆ ತುಂಬ ವಿಶೇಷ ಅಂತ ಹೇಳ್ತಾರೆ. ಎರಡನೇ ದಿನದ ವಿಶೇಷ ಅವಲಕ್ಕಿ ಪಾಯಸ. ಎಲ್ಲರಿಗೂ ನಮಸ್ಕಾರ, ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಮೊದಲಿಗೆ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ನಂತರ ಅದಕ್ಕೆ ಒಂದು ಕಪ್ನಷ್ಟು ದಪ್ಪ ಅವಲಕ್ಕಿಯನ್ನು ಹಾಕಿ ಮತ್ತೆ ಅವಲಕ್ಕಿಯನ್ನು ಕೂಡ ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು. ಈಗ ನಾವು ಅವಲಕ್ಕಿಯನ್ನು ಎಷ್ಟು ತಗೊಂಡಿರ್ತೀವೋ ಅದರ ಎರಡರಷ್ಟು ನೀರನ್ನು ಹಾಕಿ ಮುಚ್ಚಿ ಅವಲಕ್ಕಿ ಬೇಯೋವರೆಗೂ ಕುದಿಸಬೇಕು. ನೋಡಿ, ಅವಲಕ್ಕಿ ಚೆನ್ನಾಗಿ ಬೆಂದಿದೆ. ಹೀಗೆ ಬೇಯಬೇಕು. ಇಲ್ಲಿ ನೀವು ಡ್ರೈ ಫ್ರೂಟ್ಸನ್ನು ಕೊನೆಯಲ್ಲಿ ಬೇಕಿದ್ದರೂ ಹಾಕ್ಕೋಬೋದು ತುಪ್ಪದಲ್ಲಿ ಹುರಿದು. ನಾನು ಮೊದಲೇ ಹಾಕಿದ್ದೀನಿ. ನಂತರ ಇದಕ್ಕೆ ಬೆಲ್ಲವನ್ನು ಹಾಕಬೇಕು. ಸಕ್ಕರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಬೆಲ್ಲದಲ್ಲಿ ಪಾಯಸ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ರುಚಿ ಕೂಡ. ಬೆಲ್ಲವನ್ನು ಹಾಕಿ ಅದು ಒಂದು ಕುದಿ ಬರೋವರೆಗೂ ಕುದಿಸಬೇಕು. ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಕುದಿಸಿ ಗ್ಯಾಸನ್ನು ಆಫ್ ಮಾಡಿ ಹಾಲನ್ನು ಹಾಕಿ ಚೆನ್ನಾಗಿ ಹೊಂದಿಸಬೇಕು. ಗ್ಯಾಸ್ ಇದ್ದಾಗ ಹಾಲನ್ನು ಹಾಕಿದರೆ ಅದು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪಾಯಸ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.